ಬದುಕುವಂತ ಅವಕಾಶವನ್ನು ನಾವೇನು ಪಡೆದು ಬಂದೆವಲ್ಲ, ಅದಕ್ಕಾಗಿ ನಾವು ಧನ್ಯವಾದ ಹೇಳಬೇಕು ಈ ಜಗತ್ತಿಗೆ. ಆ ಎಷ್ಟು ಚಲೋ ಅದು. ಇಲ್ಲೇನು ಎಂಥ ಶ್ರೀಮಂತಿಕೆ ನಮಗೆ ಸಿಕ್ಕಿರೋದು, ಎಂಥ ಕಾಲುಗಳು ನಡೀತಾ ಇರ್ತಾವ, ಕೈಗಳು 100 ವರ್ಷ ಕೆಲಸ ಮಾಡ್ಕೋತಿರ್ತಾವ, ಹೌದಲ್ಲ ಹೇಳಿ? ಎದೆ ಬಡಿತಾ ಇರ್ತದ, ತಲೆ ಎಲ್ಲವನ್ನ ತಿಳಿದು ಆನಂದ ಪಡ್ತಾ ಇರ್ತದ. ಇದಕ್ಕಿಂತ ಸೌಭಾಗ್ಯದ ಜೀವನ ಯಾವುದು? ಆದ್ದರಿಂದ ಬದುಕಿನಲ್ಲಿ ಅತ್ಯಂತ ಆಸಕ್ತಿಯಿಂದ ನಾವು ಸಮಯವನ್ನ ಬಳಸಬೇಕು, ಕಳೀಬೇಕು. ಪ್ರತಿ ಕ್ಷಣ ಕ್ಷಣ ಮಧುಮತ್ ಪಾರ್ಥಿವಂ ರಜಃ. ಇಲ್ಲೇನದ ಮಣ್ಣ, ಇದು ಮಧುಮತ್ ಪಾರ್ಥಿವಂ ರಜಃ. ಈ ಮಣ್ಣಂದ್ರೆ ಮಧುಮತ್. ಇಲ್ಲಿ ಮಧು ಅದ, ಇಲ್ಲಿ ಆನಂದ ಅದ. ಇದೇ ಮಣ್ಣಿನೊಳಗ ಸಂಪತ್ತ ತುಂಬಿದ. ಅಷ್ಟು ಇಷ್ಟು ಅಲ್ಲ, ಅಷ್ಟು ಸಂಪತ್ತ, ಕೋಟ್ಯಾವಧಿ ವರ್ಷಗಳ ಕಾಲ ಎಲ್ಲರನ್ನ ಕಾಪಾಡುವಂತ ಸಂಪತ್ತ ಈ ಮಣ್ಣಿನೊಳಗ ತುಂಬಿದ. ಪಾರ್ಥಿವಂ ರಜ. ಭಾರತೀಯರು ಹೆಂಗ ನೋಡಿರಬೇಕು ಈ ಬದುಕನ್ನ, ಹೇಗ ಕಳೆದಿರಬೇಕು? ಆದ್ದರಿಂದಲೇ ಭಾರತಕ್ಕೆ ಬಹಳ ಬೆಲೆ, ಬಹಳ ಬೆಲೆ. ಭಾರತೀಯರಂದ್ರೆ ತಿಳಿದು ಬದುಕವರು, ಅತ್ಯಂತ ಶ್ರೀಮಂತ ಭಾವದಿಂದ ಬದುಕವರು, ಅಧೀನರಾಗಿ ಬದುಕುವವರು, ಅವರು ಭಾರತೀಯರು. ಅಂಥ ಒಂದು ಅವಕಾಶವನ್ನ ನಾವೆಲ್ಲ ಪಡೆದು ಬಂದಿದ್ದೇವೆ. ಅದನ್ನ ನಾವು ಅನುಭವಿಸೋ, ಬೇಸರ ಮಾಡ್ಕೋಬಾರದು. ಬದುಕಿನಲ್ಲಿ ಒಂದು ಪಕ್ಷ ಇರ್ತದೆ, ಎಷ್ಟು ಆನಂದವಾಗಿರ್ತದೆ ಹೇಳಿ? ಅದಕ್ಕೇನು ಮನಿ ಇಲ್ಲ, ಯಾವ ಮನಿ ನಮ್ಮಂಗ? ನಮ್ಮ ಮನೆಯೊಳಗಿರುವ ಸಾಮಾನುಗಳು ಹೇಗದಾವ ಹಾಗ ಅವುಗಳ ಗೂಡಿನೊಳಗ ಏನಿಲ್ಲ. ನಾವು ಹೇಗೆ ಸಂಗ್ರಹ ಮಾಡ್ತೀವಿ ಹಾಗೆ ಸಂಗ್ರಹ ಇಲ್ಲ. ಮುತ್ತು ರತ್ನ ಯಾವುದು? ಆದರೆ ಎಷ್ಟು ಸಂತೋಷವಾಗಿ ಬದುಕ್ತಾವ. ಒಂದು ಸಣ್ಣ ಪಕ್ಷಿ, ಅದಕ್ಕೆ ಈ ಭೂಮಂಡಲ ಸ್ವರ್ಗ. ಒಂದು ದೊಡ್ಡವರ ಮನೆ ಇತ್ತು, ಬಹಳ ವಿಶಾಲವಾದ ಮನೆ, ಭಾರಿ ಶ್ರೀಮಂತರು. ಅವರ ಮನೆಯ ಹಿತ್ತಲೊಳಗೆ ಒಂದು ವೃಕ್ಷ ಇತ್ತು. ಆ ವೃಕ್ಷದೊಳಗೆ ಒಂದು ಪಕ್ಷಿ ಗೂಡ ಕಟ್ತಿತ್ತು. ಬಹಳ ಸುಂದರವಾದ ಗೂಡ ಕಟ್ತಿತ್ತು. ಅಲ್ಲಿ ಕೂತುಕೊಂಡು ದಿನಾಲೂ ಹಾಡ್ತಿತ್ತು. ಸುಂದರವಾದ ಪಕ್ಷಿ, ಮೈ ಬಣ್ಣ ಬಹಳ ಚೆನ್ನಾಗಿತ್ತು. ಒಂದು ದಿವಸ ಈತ ಮನೆಯ ಮಾಲೀಕ ಅಲ್ಲಿ ಹಿಂದೆ ಹಿತ್ತಲಲ್ಲಿ ಕೂತಿದ್ದ ಆ ಪಕ್ಷಿಯನ್ನ ನೋಡ್ದ. ಅಷ್ಟು ಸುಂದರವಾದ ಪಕ್ಷಿ. ಆತ ಶ್ರೇಷ್ಠ ಕಲೆಗಾರನಾಗಿದ್ದ. ಆ ಪಕ್ಷಿಯ ಚಿತ್ರವನ್ನ ಬಿಡಿಸಿದ. ಬಹಳ ಅಪರೂಪದ ಚಿತ್ರ.
ಅದನ್ನ ಓದು ಮಾರುಕಟ್ಟೆಯಲ್ಲಿ ಅದನ್ನ ಪ್ರದರ್ಶನ ಮಾಡಿದರು. ಕಲಾ ಮಾರುಕಟ್ಟೆಯೊಳಗೆ ಪ್ರದರ್ಶನ ಮಾಡಿ ಅದಕ್ಕೆ ಬೆಲೆ ಕಟ್ಟಿದರು. ಕಲೆಗಾರರು ಬೆಲೆ ಕಟ್ಟಿದರು 10 ಲಕ್ಷ ರೂಪಾಯಿ ಅಲ್ಲ, ಡಾಲರ್ 10 ಲಕ್ಷ. ಆ ಮಾಲೀಕನಿಗೆ ಆ ಏನು ಕಲೆ ಕಲೆಗಾರ ಇರ್ತ ಅವನಿಗೆ ಎಂಥ ಸಂತೋಷ ಆಗಿತ್ತು. ಆ ಚಿತ್ರವನ ಮನೆಗೆ ತಂದ, ಅದರ ಬೆಲೆ 10 ಲಕ್ಷ. ಇನ್ನು ನಾಳೆ ಅದು ಹೋಗೋದು ಕೊಂಡವರ ಮನೆಗೆ. ಅವಾಗ ಈತ ಪಕ್ಷಿಗೆ ಹೇಳ್ದ, ಅದೇನು ಹಿಂದೆ ಪಕ್ಷಿತ್ತಲ್ಲ ಅದರ ಆ ಚಿತ್ರವನ್ನು ಅಲ್ಲಿ ಇಟ್ಟು, ನೋಡು ಪಕ್ಷಿಯೇ, ನಿನ್ನ ಚಿತ್ರವನ್ನು ಬರೆದಿದ್ದೇನೆ, ಇದಕ್ಕೆ 10 ಲಕ್ಷ ಅಂದ. 10 ಲಕ್ಷ. ಅವಾಗ ಪಕ್ಷಿ ನಕ್ಕು ಹೇಳ್ತು, ನೀವು ಮನುಷ್ಯರು ಜಾಣರಲ್ಲ, ಇದಕ್ಕೆ ಯಾಕೆ 10 ಲಕ್ಷ ಅಂತ? ಅದರಾಗೇನು ಜೀವದನ, ಅದರಾಗೇನು ಕಣ್ಣುಗಳಿಗೆ ಏನ್ರ ಕಾಣಿಸ್ತದ? ಬರೇ ಬಣ್ಣ ಬಣ್ಣಕ್ಕೆ ನೀವು 10 ಲಕ್ಷ, ನಾನು ಜೀವಂತದಿನಿ, ನನ್ನ ಬೆಲೆ ಅಷ್ಟಿರಬೇಕು ಹೇಳು. ನನ್ನ ಬೆಲೆ ಕಟ್ಟುವ ತ್ರಾಣ, ಬರೇ ಒಂದು ಸಾಮಾನ್ಯ ಚಿತ್ರಕ್ಕೆ, ನನ್ನ ಚಿತ್ರಕ್ಕೆ 10 ಲಕ್ಷ, ನನ್ನ ಬೆಲೆ ಎಷ್ಟು? ಬೆಲೆ ಕಟ್ಟಲಿಕ್ಕಾಗ್ತದೇನು? ವರ್ಷಗಳ ಕಾಲ ಬದುಕ್ತೇನೆ, ನಿನ್ನ ಪಕ್ಷಿ ಹಾರುವುದಿಲ್ಲ, ನಾನು ಆಕಾಶದಲ್ಲಿ ಹಾರುತ್ತೇನೆ. ನಿನ್ನ ಪಕ್ಷಿ ಹಾರೋದಿಲ್ಲ, ನಾನು ದಿನದ ತುಂಬಾ ಹಾರುತ್ತೇನೆ. ನಿನ್ನ ಪಕ್ಷಿ ಹಣ್ಣು ತಿನ್ನೋದಿಲ್ಲ, ನಾನು 1,000 ಗಿಡಗಳ ಹಣ್ಣಿನ ರಸವನ್ನ ಕುಡಿತೇನೆ. ಎಂಥ ಅದ್ಭುತ ಜೀವನ! ಮನುಷ್ಯನೇ ಜೀವನಕ್ಕೆ ಬೆಲೆ ಕಟ್ಟಬೇಕೇ ವಿನಃ ಜೀವನದ ಆಭಾಸಕ್ಕೆ ಬೆಲೆ ಕಟ್ಟೋದಲ್ಲ, ಬರೀ ಚಿತ್ರಕ್ಕೆ ಬೆಲೆ ಕಟ್ಟೋದಲ್ಲ, ಜೀವನಕ್ಕೆ ಬೆಲೆ ಕಟ್ಟೋದು. ಕಲಿಯುವ ಒಂದು ಪಕ್ಷಿಯ ಮಾತು ಎಷ್ಟು ಚಲೋ ಇಲ್ಲ. ಈಗ ನೀವೆಲ್ಲ ಕೂತೀರ, ನಿಮ್ಮ ನಿಮ್ಮ ಫೋಟೋಗಳದಾವ, ಅವೇನು ಮಾಡ್ತಾವ? ಸುಮ್ಮನೆ ನೋಡ್ಲಿಕ್ಕೆ ಫೋಟೋಗಳು, ಆದ್ರೆ ಬದುಕ್ಲಿಕ್ಕಲ್ಲ. ನಿಮ್ಮದು ಬದುಕ, ಬದುಕಿನ ಬೆಲೆ ಎಷ್ಟು? ಚಿತ್ರದ ಬೆಲೆನೆ ಅಷ್ಟಾದ ಬಳಿಕ ಬದುಕಿನ ಬೆಲೆ ಅಷ್ಟಿರಬೇಡ. ಇಂಥ ಬದುಕ 100 ವರ್ಷ. ವರ್ಷ ಎಲ್ಲಿಯೇ ಇರಲಿ, ನಮ್ಮ ಸುತ್ತ ಮುತ್ತ ಮಹಾವಿಶ್ವದ ಹಳ್ಳಿ ಪ್ರಶ್ನೆ ಅಲ್ಲ, ಶಹರ ಪ್ರಶ್ನೆ ಅಲ್ಲ, ನಮ್ಮ ಭೂಮಂಡಲದ ಸುತ್ತ ಅದ್ಭುತ ಜಗತ್ತ ವಿಶ್ವ.